ಆಗಿದ್ರು ಇಷ್ಟು ದೊಡ್ಡ ಗಾಯ ಆಗಿದ್ರು ಏನು ಆಗೆ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ದೀರಾ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡೋದಲ್ವಾ ತುಂಬಾ ಉಳಿತಾ ಇದೆಯಾ ಇಲ್ಲ ಲಕ್ಷ್ಮಿ ಲಕ್ಷ್ಮಿ ನಾನು ಮನೆಗೆ ಬರುವಾಗ ತುಂಬಾ ಸುಸ್ತಾಗಿರುತ್ತೆ ಆದರೆ ನಾನು ಮನೆಗೆ ಬಂದ ಮೇಲೆ ನಿನ್ನ ನಗು ಮುಖ ನೋಡಿದ ತಕ್ಷಣ ಈ ಸುಸ್ತು ನೋವು ಎಲ್ಲ ಮಾಯ ಆಗುತ್ತೆ ಲಕ್ಷ್ಮಿ ಅಮ್ಮ ಮಕ್ಕಳು ಇವರೆಲ್ಲ ತೋರಿಸೋ ಪ್ರೀತಿ ನೀ ತೋರಿಸೋ ಕಾಳಜಿ ಇದೆಲ್ಲದರ ಮುಂದೆ ಈ ನೋವು ಯಾವ ಲೆಕ್ಕ ಲಕ್ಷ್ಮಿ ತ್ರೀ ನೀವು ಪಡ್ತಿರೋ ಕಷ್ಟ ನನ್ನಿಂದ ನೋಡಕ್ಕೆ ಆಗ್ತಿಲ್ಲ ನಿಮಗೆ ಈ ಕೆಲಸ ಕಷ್ಟ ಅಂತ ಅನಿಸ್ತಿಲ್ವಾ ಲಕ್ಷ್ಮಿ ನನ್ನ ಸಂಸಾರಕ್ಕೋಸ್ಕರ ದುಡಿಯೋದನ್ನ ಕಷ್ಟ ಅನ್ಕೊಳ್ಳಕಾಗತ್ತ ಇದು ನನ್ನ ಕರ್ತವ್ಯ ನೀನು ಒಪ್ಪಳು ನೀನು ಒಪ್ಪಳು ನನ್ನತ್ತ ಇರು ಯುದ್ಧ ಬೇಕಾದ್ರೂ ಗೆದ್ದು ಬರ್ತೀನಿ ಲಕ್ಷ್ಮಿ ಇವತ್ತು ನನಗೆ ಚಿಕ್ಕ ಗಾಯ ಆಗಿದ್ದಕ್ಕೆ ನೀನು ಮಕ್ಕಳು ಅಮ್ಮ ಎಲ್ಲ ಎಷ್ಟು ಸಂಕಟಪಟ್ರಿ ಇವತ್ತು ನಿನ್ನ ಗುಣನ ನನ್ನ ಮಕ್ಕಳಲ್ಲಿ ನೋಡಿದೆ ಇನ್ನೊಂದು ವಿಷಯ ಹೇಳೋದನ್ನೇ ಮರೆತು ಹೋಗಿದ್ದೆ ನಾಳೆ ಒಂದು ಆಫೀಸಲ್ಲಿ ಇಂಟರ್ವ್ಯೂ ಕರೆದಿದ್ದಾರೆ ದೇವ್ರ ದಯೆಯಿಂದ ಆ ಕೆಲಸ ನಮಗೆ ಸಿಕ್ಕಿಬಿಟ್ರೆ ಸಾಕು ಹೌದು ಹೌದು ಈಗ ಮೊದಲು ನೀವು ಮಾಡ್ತಿರೋ ಕೆಲಸದಿಂದ ಮುಕ್ತಿ ಪಡ್ಕೊಳ್ಳಿ ಮಾಡ್ತಿರೋದು ಗ್ಯಾರೇಜ್ ಅಲ್ಲಿ ಕೆಲಸ ಮಕ್ಕಳು ಮುನೆ ಓನರ್ ತರ ಬಿಲ್ಡ್ ಅಪ್ ತಗೊಂಡಿದ್ದೀರಾ ನೀವು ಮಾಡ್ತಿರೋ ಕೆಲಸ ಅಮ್ಮಂಗೆ ಮಕ್ಕಳಿಗೆ ಗೊತ್ತಾಗೋಕ್ಕಿಂತ ಮೊದಲು ಒಂದು ಒಳ್ಳೆ ಕೆಲಸ ಹುಡುಕೊಳ್ಳಿ ಅದೇ ಪ್ರಯತ್ನದಲ್ಲಿ ಇದೀನಿ ಮಿಸ್ಟರ್ ರಾಘವ್ ಹೌದು ಮಿಸ್ಟರ್ ರಾಘವ್ ಎಸ್ ಲಕ್ಷ್ಮಿ ನೀ ನೀನೇ ಹೇಳು ಕಷ್ಟಪಟ್ಟು ದುಡು ತಿನ್ನದಲ್ಲಿರೋ ಸುಖ ಏಸಿ ರೂಮಲ್ಲಿ ಕೂತ್ಕೊಂಡು ಆರ್ಡರ್ ಮಾಡೋದ್ರಲ್ಲಿ ಇರಲ್ಲ ಲಕ್ಷ್ಮಿ ಒಟ್ಟಿನಲ್ಲಿ ಹಗಲೆಲ್ಲ ದುಡಿದು ಸಂಜೆ ಮನೆಗೆ ಬಂದಾಗ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೆದು ಆಮೇಲೆ ನಿನ್ನ ಜೊತೆ ರೀ ನೀವು ಪ್ರೀತಿಯಿಂದ ಮಿಸ್ಸಸ್ ರಾಘವ್ ಅಂತ ರಾಗ ಹೇಳ್ದಾಗಲೇ ಗೊತ್ತಾಯ್ತು ಈ ನಿಮ್ಮ ಪ್ರೀತಿ ಸವಾರಿ ಯಾವ ಕಡೆ ಹೋಗ್ತಾ ಇದೆ ಅಂತ ಆದ್ರೆ ಈ ಕಥೆಲ್ಲ ನಡೆಯಲ್ಲ ಯಾಕೆ ನಡೆಯಲ್ಲ ನೀವೇನು ಚಿಕ್ಕ ಮಗುನ ಎಲ್ಲ ಬಿಡಿಸಿ ಬಿಡಿಸಿ ಹೇಳೋದಕ್ಕೆ ಬಿಡಿಸಿ ಹೇಳು ರೀ ಮನೆಯಲ್ಲಿ ಮಕ್ಕಳಿದ್ದಾರೆ ಮಕ್ಕಳಿದ್ರೆನಂತೆ ಅವರೆಲ್ಲ ಮಲಗಿದ್ದಾರೆ ಅವ್ರನ್ನ ಎಬ್ಬಿಸ್ಬಿಡ್ತೀನಿ ಅಷ್ಟೇ ಎಬ್ಬಿಸ್ತೀಯಾ ಎಬ್ಬಿಸು ನನಗೇನು ಭಯ ಇಲ್ಲ ರೀ ನೀವು ಬರ್ತಾ ಬರ್ತಾ ತುಂಬ ಕೋಲೆ ಆಗ್ತಿದ್ದೀರಪ್ಪ ಸುಮ್ಮನೆ ಮಲ್ಕೊಳ್ಳಿ ಬೆಳಿಗ್ಗೆ ಆಫೀಸ್ಗೆ ಹೋಗ್ಬೇಕು ಲಕ್ಷ್ಮಿ ಲಕ್ಷ್ಮಿ ಬಾಯಿಲಿ ಮಲ್ಲಿಕ್ಕಿ ಲಕ್ಷ್ಮಿ ಬಾಯಿ ಏನಪ್ಪ ಹೋಗಿದ್ದ ಕೆಲಸ ಏನಾಯ್ತು ಹೋಗಿದ್ದ ಇಂಟರ್ವ್ಯೂಲ್ ಪಾಸ್ ಆದ ಇಲ್ಲ ಅಣ್ಣ ನಾನು ಹೋಗಿದ್ದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಆ ಕೆಲಸನ ಬೇರೆ ಯಾರಿಗೋ ಕೊಟ್ಬಿಟ್ರು ಪರವಾಗಿಲ್ಲ ಬಿಡಪ್ಪ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಆಗಬೇಕಾಗಿದೆ ಅದೇ ಆಗೋದು ನಿನ್ನ ಹಣೆ ಬರದಲ್ಲಿ ಈ ಕೆಲಸ ಬರ್ದಿರಲಿಲ್ಲ ಅಷ್ಟೇ ಇಷ್ಟು ಚಿಕ್ಕ ವಿಷಯಕ್ಕೆ ಯಾಕೆ ಇಷ್ಟು ಬೇಜಾರು ಮಾಡ್ಕೊಂಡು ನಮಗೇನು ಸಿಗಬೇಕಂತ ಇದೆಯೋ ಅದನ್ನು ತಪ್ಪಿಸೋಕ್ಕೆ ಯಾರಿಂದ ಸಾಧ್ಯ ಇಲ್ಲ ಹಾಗಂತ ನಾವೇನು ಮಾಡಿದೆ ಒಂದು ಕಡೆ ಸುಮ್ಮನೆ ಕೂತ್ಕೊಂಡು ಆ ದೇವರು ನಮಗೆ ಮೋಸ ಮಾಡ್ದಂತ ಹೇಳೋದು ಸರಿಯಲ್ಲ ಅಲ್ವಾ ನಿನ್ನ ಮಾತು ಸತ್ಯನಪ್ಪ ಧೈರ್ಯ ಪಡು ಎಲ್ಲ ಸರಿ ಹೋಗುತ್ತೆ ನಿನಗಿರೋ ಒಳ್ಳೆತನಕ್ಕೆ ಆದಷ್ಟು ಬೇಗ ಒಂದು ಒಳ್ಳೆ ಕೆಲಸ ಸಿಗುತ್ತೆ ಆಯ್ತಣ್ಣ ನಾನು ಕೆಲಸ ನೋಡ್ತೀನಿ ಪಪ್ಪಾ ನಂಗೆ ಸ್ಟಿಕ್ಕರ್ಸ್ ತಂದ್ರಾ ಇಲ್ಲ ಮಗಳೇ
ಪಪ್ಪಾ ಯಾಕೆ ಒತ್ತಡ ಇದ್ದೀರಾ ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತಲ್ಲ ಅದಕ್ಕೆ ಸುಸ್ತು ಪಪ್ಪಾ ನಾಳೆ ನಂಗೆ ಸ್ಟಿಕ್ಕರ್ಸ್ ತರಬೇಕು ಆಯ್ತಪ್ಪ ಪಪ್ಪಾ ನನಗೂ ಅಷ್ಟೇ ತಗೊಂಡ್ಬರಬೇಕು ಪಪ್ಪಾ ಇವತ್ತಿವಳು ಸ್ಕೂಲ್ ಅಲ್ಲಿ ಏನು ಮಾಡಿದ್ಲು ಗೊತ್ತಾ ಟ್ರಾಫಿಕ್ ಅಲ್ಲಿ ಬಾರ ಅಂತ ಹೇಳಿದ್ರೆ ಏ ಬೇಡ ನೀನು ದೂರ ಹೋಗು ಅಂತ ಹೇಳ್ತಾಳೆ ಶೋ ಹಂಗಲ್ಲ ಮಾಡಬಾರದು ಬಂಗಾರ ಗುಡ್ ಗರ್ಲ್ ಅಲ್ವಾ ನೀನು ಅನಿ ಅಂಗಡಿಗೆ ಹೋಗ್ಬಿಟ್ಟು ನಿಂಬೆ ಹಣ್ಣು ತಗೊಂಡ್ ಬಾ ಹ್ಮ್ ಪಪ್ಪಂಗೆ ಜ್ಯೂಸ್ ಮಾಡ್ಕೊಡ್ತೀನಿ ಮಮ್ಮಿ ನಾನು ಹೋಗ್ಲಾ ಹ್ಮ್ ಹೋಗು ಅದೇ ಗಲಾಟೆ ಮಾಡಬಾರದು ಹುಷಾರು ಹ್ಮ್ अष्टे ताने अदिष्ट बेजार मोतीरा केस कई तपे अंत वेलस अंत अर्थ नग्नता अलमा राघव केलसक हाँ ಮತ್ತೆ ಯಾವ ಕೆಲಸದ ಬಗ್ಗೆ ಮಾತಾಡ್ಕೊತಾ ಇದ್ದೀರಾ ಅದು ಅಮ್ಮ ಈ ಕೆಲಸಕ್ಕಿಂತ ಇನ್ನು ಚೆನ್ನಾಗಿರೋ ಕೆಲಸನ ಹುಡುಕ್ತಿದ್ದಾರೆ ಹಾಗಾದ್ರೆ ನಾನು ನೋಡಿದ ಸರಿನೇ ಆಯ್ತು ಏನು ನೋಡಿದೆ ಅಮ್ಮ ಟಿವಿಲಿ ಜ್ಯೋತಿಷದ ಪ್ರೋಗ್ರಾಮ್ ಕಣೋ ನಮ್ಮ ಮನೆಯಲ್ಲಿ ಟಿವಿ ಇದ್ದಾಗ ನೋಡಿದ್ದು ಪಕ್ಕದ ಮನೆಗೆ ಹೋಗಿದ್ದೆ ತುಂಬಾ ದಿನದ ಮೇಲೆ ಗುರುಗಳು ನೋಡಿ ಖುಷಿಯಾಗಿ ಹೋಯ್ತು ಕಣೋ ಅವರು ಹೇಳಿದ್ರು ಏನು ಹೇಳಿದ್ರು ಇವತ್ತು ನಿನ್ನ ರಾಶಿಲಿ ಕೆಲಸಕ್ಕೋಸ್ಕರ ಹುಡುಕಾಟ ಅಂತ ಹೇಳಿದ್ರು ನೀರೇ ರಾಘವ ನಮ್ಮ ಮನೆಗೆ ಒಂದು ಟಿವಿ ತಂದಿಡು ಟಿವಿ ನೋಡಕ್ಕೆ ಪಕ್ಕದ ಮನೆಗೆ ಹೋಗಬೇಕು ಕಣೋ ಅಮ್ಮ ಈಗ ನೀ ಸುಮ್ಮನಿದ್ದೆ ಸರಿ ನನಗೆ ಕೆಲಸ ಸಿಕ್ಕಿಲ್ಲ ಅಂತ ನಾನು ಒದ್ದಾಡ್ತಿದ್ದೀನಿ ನಿನಗೆ ಟಿವಿ ಚಿಂತೆ ಲೇ ನಮ್ಮ ಗುರುಗಳ ಜ್ಯೋತಿಷ್ಯ ಎಷ್ಟು ಪಕ್ಕ ಇರುತ್ತೆ ಅಂತ ನಿನಗೇನೋ ಗೊತ್ತು ಸತ್ಯ ಏನು ಗೊತ್ತು ಕಸ್ತೂರಿ ಪರಿಮಳ ಅಮ್ಮ ಇನ್ನೊಂದು ಸಾರಿ ಜಾತಕ ಗೀತಕ ಅಂದ್ರೆ ನಾನು ಏನು ಮಾಡ್ತೀನಿ ನನಗೆ ಗೊತ್ತಿಲ್ಲ ಏನು ಮಾಡ್ತಾನೆ ಅಂತ ಕೇಳು ಲಕ್ಷ್ಮಿ ಜಾತಕ ಗೀತಕ ಅಂದ್ರೆ ಹತ್ತದಲ್ಲಿ ಕವಿತೆ ಮನೆ ಇದೆ ಅಲ್ಲಿಗೆ ಹೋಗಬೇಕಾಗುತ್ತೆ ಅಯ್ಯ ಹೋಗ್ತೀನಿ ಅಂತ ಹೇಳು ಲಕ್ಷ್ಮಿ ಇವನು ಮನೆ ಒಂದನ್ನೇ ನೋಡ್ದ್ಯಾ ನಿನಗೆ ಗೊತ್ತಿಲ್ಲದರ ಹಾಗೆ ನಿನ್ನ ಕೂತಿರೋ ಕುರ್ಚಿ ಬಿಟ್ಟು ಯಾವ ಪರಿಸ್ಥಿತಿ ಹೇಗೆ ಬಂತು ಅಂತ